ಆಪರೇಷನ್ ಕಾಂಗ್ರೆಸ್ ನಡುವೆ ಸಚಿವರಲ್ಲಿ ಅಸಮಾಧಾನ ಸ್ಫೋಟ ಡೈರೆಕ್ಟ್ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆಗೆ ಮಂತ್ರಿಗಳ ಪತ್ರ ಸೀತಾರಾಮ್ ಸುಧಾಮ್ ದಾಸ್ ನೇಮಕಕ್ಕೆ ಸಿದ್ದು ವಿರುದ್ಧ ಆಕ್ರೋಶ ಕಾಂಗ್ರೆಸ್ ಕರ್ನಾಟಕದಲ್ಲಿ ಒಂದು ರೀತಿ ಸಿಕ್ಕಾಪಟೆ ಜೋಶ್ನಲ್ಲಿದೆ ನೂರ ಮೂವತ್ತಾರು ಶಾಸಕರಿದ್ದರೂ ಕೂಡ ಆಪರೇಷನ್ ಹಸ್ತಕ್ಕೆ ಸಾಕಷ್ಟು ಭರ್ಜರಿ ತಯಾರಿಯನ್ನು ಮಾಡಿಸ್ಕೊಳ್ತಾ ಇದೆ ಈ ನಡುವೆ ಸರ್ಕಾರದಲ್ಲಿ ಸಿ ಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವಿರುದ್ಧ ಕೆಲವೊಂದಿಷ್ಟು ಸಚಿವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಈ ಹಿಂದೆ ಕೆಲವು ದಿನಗಳ ಹಿಂದೆ ಸಚಿವರ ವಿರುದ್ಧ ಶಾಸಕರು ತಮ್ಮ ಆಕ್ರೋಶವನ್ನು ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಕಾರಣ ನಮಗೆ ಅನುದಾನವನ್ನು ಕೊಡ್ತಾ ಇಲ್ಲ ಅನ್ನೋ ಒಂದು ವಿಚಾರ ನಮಗೆ ಗೌರವವನ್ನು ಕೊಡ್ತಾ ಇಲ್ಲ ಅನ್ನೋ ಒಂದು ವಿಚಾರ ನಮ್ಮ ಮಾತುಗಳಿಗೆ ಅಥವಾ ನಮ್ಮ ಕೆಲಸಗಳನ್ನು ಸರಿಯಾಗಿ ಮಾಡಿಕೊಡ್ತಾ ಇಲ್ಲ ಸಚಿವರು ಅನ್ನೋ ಒಂದು ವಿಚಾರವಾಗಿ ಶಾಸಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಬೇಸರವನ್ನು ವ್ಯಕ್ತಪಡಿಸಿದರು ಸಿ ಎಮ್ ಎಲ್ಲರನ್ನು ಕರೆದು ನೂರ ಮೂವತ್ತಾರು ಶಾಸಕರ ಜೊತೆ ಸಭೆಯನ್ನು ನಡೆಸಿ ಎಲ್ಲ ಕೂಲ್ ಕೂಲ್ ಮಾಡಿದರು ಇದೀಗ ಸಚಿವರ ಸರದಿ ಅದರಲ್ಲೂ ಕೂಡ ದಲಿತ ಸಮುದಾಯದ ಸಚಿವರು ಆಕ್ರೋಶವನ್ನು ವ್ಯಕ್ತಪಡಿಸಿ ಡೈರೆಕ್ಟಾಗಿ ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಎಚ್ ಸಿ ಮಹದೇವಪ್ಪ ಆರ್ ಬಿ ತಿಮ್ಮಾಪುರ್ ಪರಮೇಶ್ವರ್ ಕೆ ಎಚ್ ಮುನಿಯಪ್ಪ ಇವರೆಲ್ಲರೂ ಸೇರಿ ಒಟ್ಟಾಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಪತ್ರವನ್ನು ಬರೆದವ್ರೆ ಯಾಕಪ್ಪ ಕಾರಣ ಅಂದರೆ ಈಗಾಗಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪರಿಷತ್ ಸ್ಥಾನಕ್ಕೆ ಮೂವರ ಹೆಸರನ್ನು ನಾಮನಿರ್ದೇಶನವನ್ನು ಮಾಡೋದಕ್ಕೆ ರಾಜ್ಯಪಾಲರಿಗೆ ಶಿಫಾರಸನ್ನು ಕಳಿಸಿದೆ ಈ ಒಂದು ಪಟ್ಟಿಗೆ ಈಗ ವಿಶೇಷವಾಗಿ ಈ ಪಟ್ಟಿಯಲ್ಲಿ ಮೂರು ಜನರ ಹೆಸರು ಏನು ಶಿಫಾರಸು ಮಾಡಿದೆ ರಾಜ್ಯ ಸರ್ಕಾರ ಅದರಲ್ಲಿ ಉಮಾಶಿರವರು ಕಲಾ ವಿಭಾಗದಲ್ಲಿ ಅಂದರೆ ಅವರ ಸಿನಿಮಾ ಆಗಿರ್ಬೋದು ಕಲಾಕ್ಷೇತ್ರಕ್ಕೆ ಅವರ ಕೊಡುಗೆ ವಿಚಾರವಾಗಿ ಶಿಕ್ಷಣ ಕ್ಷೇತ್ರದ ವಿಚಾರಕ್ಕೆ ಬಂದಾಗ ಸೀತಾರಾಮ್ ಅವರು ಮಾಜಿ ಮಂತ್ರಿಗಳು ಅವರ ಹೆಸರನ್ನು ಶಿಫಾರಸು ಮಾಡಿದ್ದಾರೆ ಮತ್ತೊಂದು ಸಾಕಷ್ಟು ಕುತೂಹಲ ಹಾಗೂ ಚರ್ಚೆಗೆ ಕಾರಣ ಆಗಿತ್ತಂಥ ಹೆಸರು ಸುಧಾಮ್ ದಾಸ್ ಇವರ ಹೆಸರು ಇ ಡಿ ಅಧಿಕಾರಿ ಆಗಿದ್ದರು ಅದಾದ ಮೇಲೆ ಅವರು ರಾಜೀನಾಮೆನ ಕೊಟ್ಟು ಸರ್ಕಾರಿ ಹುದ್ದೆಗೆ ರಾಜೀನಾಮೆ ಕೊಟ್ಟು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕೆಲವೇ ತಿಂಗಳುಗಳ ಹಿಂದಷ್ಟೇ ಸೇರ್ಪಡೆ ಆಗಿದ್ರು ಸೊ ಕೆಲವೇ ತಿಂಗಳುಗಳ ಹಿಂದೆ ಸೇರ್ಪಡೆಯಾದಂತಹ ಸುಧಾಮ್ ದಾಸ್ ಅವರಿಗೆ ಯಾಕೆ ನೀವು ಎಮ್ ಎಸ್ ಸಿ ಸ್ಥಾನವನ್ನು ಕೊಡಬೇಕು ಅನ್ನೋದು ದಲಿತ ಸಮುದಾಯದ ಸಚಿವರ ಪ್ರಶ್ನೆ ಪರಿಷತ್ಗೆ ನಿರ್ದೇಶನವನ್ನು ಮಾಡೋಕ್ಕೆ ಮುಂಚೆ ನಮ್ಮನ್ನು ಯಾರೂ ಸಂಪರ್ಕ ಮಾಡಿಲ್ಲ ನಮ್ಮ ಜೊತೆ ಚರ್ಚೆ ಮಾಡಿಲ್ಲ ಎಲ್ಲವೂ ಕೂಡ ಏಕಪಕ್ಷೀಯವಾಗಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಸುಧಾಮ್ ದಾಸ್ ಅವರನ್ನು ಆಯ್ಕೆ ಮಾಡುವಂತಹ ಉದ್ದೇಶ ಏನಿತ್ತು ಬೇರೆ ಯಾರು ಇರಲಿಲ್ವಾ ಯಾಕೆ ಅವರ ಆಯ್ಕೆ ಅವರ ಆಯ್ಕೆಯನ್ನು ಮಾಡಬಾರದು ಅನ್ನೋದು ಡಾಕ್ಟರ್ ಜಿ ಪರಮೇಶ್ವರ್ ಕೆ ಎಚ್ ಪುರಿಯಪ್ಪ ಆರ್ ಬಿ ತಿಮ್ಮಾಪುರ್ ಎಚ್ ಸಿ ಮಹದೇವಪ್ಪ ಇವರೆಲ್ಲರ ಒತ್ತಾಯ ಹೀಗಾಗಿನೇ ಸುಧಾಮ್ ದಾಸ್ ಅವರ ಒಂದು ನೇಮಕಕ್ಕೆ ಅವರ ಒಂದು ಹೆಸರನ್ನ ಶಿಫಾರಸ್ ಮಾಡಿರೋದಕ್ಕೆ ಬೇಸರವನ್ನು ವ್ಯಕ್ತಪಡಿಸಿ ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪತ್ರವನ್ನು ಬರೆದವ್ರೆ ಏನಿದೆ ಈ ಪತ್ರದಲ್ಲಿ ಅಂತ ನೋಡೋದಾದ್ರೆ ಪರಿಷತ್ ಸ್ಥಾನ ಆಯ್ಕೆಯಲ್ಲಿ ಹೈಕಮಾಂಡ್ ಆಗಲಿ ರಾಜ್ಯ ನಾಯಕರಾಗಲಿ ನಮ್ಮ ಅಭಿಪ್ರಾಯವನ್ನ ಕೇಳಲೇ ಇಲ್ಲ ಇದರಿಂದಾಗಿ ನಾವು ತೀವ್ರ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದೇವೆ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಕಾಡ್ತಾ ಇದೆ ನಮಗೆ ಉಂಟಾಗಿದೆ ಪರಿಷತ್ ಆಯ್ಕೆಯಲ್ಲಿ ಪ್ರಾದೇಶಿಕ ಮತ್ತು ಸಾಮಾಜಿಕ ಇಂಜಿನಿಯರಿಂಗ್ ಮುಖ್ಯ ಸುಧಾಮ್ ದಾಸ್ ಇಡಿ ಇಲಾಖೆಗೆ ಹಠತ್ತಾಗಿ ರಾಜೀನಾಮೆಯನ್ನು ನೀಡಿದರು ರಾಜ್ಯದಲ್ಲಿ ಮಾಹಿತಿ ಆಯುಕ್ತರಾಗಿದ್ದಾರೆ ಅನ್ನೋ ಮಾಹಿತಿ ನಮಗಿತ್ತು ಸೊ ಈಗ ಕೆಲವು ತಿಂಗಳ ಇದ್ದಷ್ಟೇ ಸುಧಾಮ್ ದಾಸ್ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ನಾವು ಸುಧಾಮ್ ದಾಸ್ ಹೆಸರನ್ನು ತೀವ್ರವಾಗಿ ವಿರೋಧ ಮಾಡ್ತಿದ್ದೇವೆ ಪರಿಷತ್ ಆಯ್ಕೆಗೆ ಸುಧಾಮ್ ದಾಸ್ ಹೆಸರು ಪರಿಗಣಿಸಿದರೆ ಕೂಡಲೇ ಅವರ ಹೆಸರನ್ನು ಕೈಬಿಡಬೇಕು ನಾವು ಸೂಕ್ತ ಅಭ್ಯರ್ಥಿನ ಆಯ್ಕೆ ಮಾಡಲು ಅವಕಾಶ ಮಾಡಿಕೊಡ್ಬೇಕು ಅಂತ ಆ ಒಂದು ಮನವಿ ಪತ್ರದಲ್ಲಿ ಹೇಳಿದ್ದಾರೆ ಸಾಕಷ್ಟು ಕಳೆದ ಸಾಕಷ್ಟು ವರ್ಷಗಳಿಂದ ರಾಜ್ಯದಲ್ಲಿ ದಲಿತ ಸಮುದಾಯದ ಸಾಕಷ್ಟು ನಾಯಕರಿದ್ದಾರೆ ಪಕ್ಷಕ್ಕಾಗಿ ದುಡಿದಂತಹ ಪಕ್ಷದಲ್ಲೇ ಇರ್ತಕ್ಕಂಥ ದಲಿತ ಸಮುದಾಯದ ನಾಯಕರಿದ್ದಾರೆ ಅವರನ್ನು ಆಯ್ಕೆ ಮಾಡಬೇಕಾಗಿತ್ತು ಸುಧಾಮ್ ದಾಸ್ಗೆ ಮಣೆ ಹಾಕಿದ್ದು ಸರಿಯಲ್ಲ ಭಾರತ್ ಜೋಡೋ ಸಂದರ್ಭದಲ್ಲಿ ರಾ ರಾಜ್ಯದ ಪರ ಭಾರತ್ ಜೋಡೋ ಹಾಗೂ ಕಾಂಗ್ರೆಸ್ ಪರ ನಿಂತಹ ಎಷ್ಟೋ ದಲಿತ ನಾಯಕರು ಇರಬೇಕಾದ್ರೆ ಸುಧಾಮ್ ದಾಸ್ರಿಗೆ ಮಣೆ ಹಾಕಿದ್ ಯಾಕೆ ಅನ್ನೋದು ದಲಿತ ಸಚಿವರ ಪ್ರಶ್ನೆ ಸದ್ಯಕ್ಕೆ ಈಗ ಒಂದು ರೀತಿ ಕೆಂಡ ಬೂದಿ ಮುಚ್ಚಿದ ಕೆಂಡದಂತೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ವಿರುದ್ಧ ಈ ಸಚಿವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಈ ನಡುವೆ ಸೀತಾರಾಮ್ ಹಾಗೂ ಸುಧಾಮ್ ದಾಸ್ ವಿರುದ್ಧ ಈಗಾಗಲೇ ರಾಜ್ಯಪಾಲರಿಗೆ ಒಂದು ದೂರು ಕೂಡ ನೀಡಲಾಗಿದೆ ಕರ್ನಾಟಕ ಮುಸ್ಲಿಂ ಜ ಜನಸಂಘ ಹಾಗೂ ನ್ಯಾಯಮಿತ್ರ ಸಂಸ್ಥೆ ದೂರು ಕೊಟ್ಟಿದ್ದು ಅವರ ಇಬ್ಬರ ಹೆಸರನ್ನು ಪರಿಗಣಿಸಬಾರ್ದು ಅಂತ ದೂರಿನಲ್ಲಿ ಮೆನ್ಷನ್ ಮಾಡಲಾಗಿದೆ ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರ ಕಚೇರಿಯಿಂದಲೂ ಕೂಡ ಒಂದು ಸ್ಪಷ್ಟನೆ ಕೋರಿ ಪತ್ರವನ್ನು ಕಳಿಸಲಾಗಿದೆ ಸ್ಪಷ್ಟನೆ ಕೊಡಿ ಅಂತ ಬಟ್ ರಾಜ್ಯ ಸರ್ಕಾರ ಯಾವುದೇ ರೀತಿಯ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ ಒಟ್ಟಿನಲ್ಲಿ ಪರಿಷತ್ಗೆ ನಾಮನಿರ್ದೇಶನ ಮಾಡೋದಕ್ಕೆ ಮೂರು ಜನರ ಹೆಸರು ಶಿಫಾರಸ್ಸಾಗಿದೆ ಎರಡರಲ್ಲೂ ಉಮಾಶ್ರೀಗೆ ಸದ್ಯಕ್ಕೆ ಯಾರೂ ವಿರೋಧವನ್ನು ವ್ಯಕ್ತಪಡಿಸಿಲ್ಲ ಅನ್ನೋ ಒಂದು ಮಾಹಿತಿ ಇದೆ ಸಿದ್ದರಾಮಯ್ಯ ಅವರು ಅದಕ್ಕೆ ಕ್ಲಿಯರ್ ಮಾಡಿದ್ದಾರೆ ಅಂತ ಸೀತಾರಾಮ್ ಹಾಗೂ ಸುಧಾಮ್ ದಾಸ್ ಸುಧಾಮ್ ದಾಸ್ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ನೋಡ ಸಚಿವರ ಈ ಪತ್ರಕ್ಕೆ ಏನು ರಿಯಾಕ್ಷನ್ ಬರ್ಬೋದು ಸಚಿವರು ಆಗ್ತಾರ ಪತ್ರ ಬರೆದಿದೆ ಅಂತ ಕನ್ಫರ್ಮ್ ಅಂತ ಸ್ವತಃ ಕೆ ಎಚ್ ಮುನಿಯಪ್ಪ ಅವರು ಹೇಳಿದ್ದಾರೆ ಹೌದು ಬೇಜಾರಾಗಿದೆ ಪತ್ರ ಬರೆದಿದ್ದೀವಿ ಅಂತ ನೋಣ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಈ ವಿಚಾರವಾಗಿ ಏನು ನಿರ್ಧಾರವನ್ನು ಕೈಗೊಳ್ತಾರೆ ಅಂತ